ಹೇಯ್, ನಮ್ಮನೆಗೆ ಬಂದು ನಮ್ಮ ಹತ್ರನೇ ದಿಮಾಗ್ ತೋರಿಸ್ತ್ಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣ. ಅಯ್ಯಯ್ಯೋ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾನಿಲ್ಲಿಗೆ ಬಂದಿದ್ದು ಬರೀ ನಾನು ಅಂಗಡಿ ಕೊಂಡ್ಕೋತಿರೋ ವಿಷಯ ಹೇಳೋಣ ಅಂತಲ್ಲ. ನನ್ನ ದಾರಿ ಕಟ್ಟ ಬರೋದು, ನನ್ನ ವಿಷಯದಲ್ಲಿ ಮೂಕ್ ತೋರಿಸೋದು, ಇದನ್ನೇನಾದರೂ ಮಾಡಿದ್ರೆ ಈಗಾಗಲೇ ಉಪ್ಪುಕರ ಹಚ್ಚಿಟ್ಟಿದ್ದೀನಿ. ಹೀಗೆ ಮುಂದುವರೆದ್ರೆ ಬೆಂಕಿ ಹಚ್ಚಿ ಪೂರ್ತಿಯಾಗಿ ಬೇಯಿಸ್ಬಿಡ್ತೀನಿ. ಏನಾ ಎದುರಿಸ್ತಾ ಇದೆಯಾ? ಅಯ್ಯಯ್ಯೋ, ಯಾಕಾಗ ಅನ್ಕೋತೀರಾ? ವಾರ್ನಿಂಗ್, ನನ್ನ ವಿಷಯಕ್ಕೆ ಬರದೆ ನಿಮ್ ಪಾಡಿಗೆ ನೀವಿದ್ರೆ ನಿಮಗ್ ಬೇಕಾದೊಂಥರ ಇರ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ. ಬರ್ತೀನಿ ಯಜಮಾನ್ರೇ. ಬರ್ತೀನಿ ಸರ್. ಯಜಮಾನ್ರೇ, ಯಜಮಾನ್ರೇ, ಇನ್ ಸಾಕು. ಇನ್ ಮೇಲಿಂದ ನನ್ನ ವಿಷಯ ತಲೆ ಹಾಕೋದು, ಇದನ್ನೆಲ್ಲ ಇವತ್ತೇ ಇಲ್ಲೇ ಬಿಟ್ಬಿಡಿ. ನಾನ್ ಯಾವಾಗ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡೋ ಆಗ್ಲೇ ನಿಮ್ ಗೌರವ ಸತ್ತೋಯ್ತು, ಹಾಗಾಗಿ ಇದು ನನ್ನ ಮೊದಲನೇ ಗೆಲುವು, ನಿಮ್ ಮೊದಲನೇ ಸೋಲು. ಯಜಮಾನ್ರೆ, ನಾನು ಹೇಳೋದೇನು ಅಂತ ಅಂದ್ರೆ, ನಾನು ತಂಟೆಗೆ ಬರ್ದೆ ನೀವು ಪಾಡಗ್ ನೀವಿದ್ರೆ ಇಬ್ರಿಗೂ ಒಳ್ಳೇದು. ತಡಿಯೋ, ನಡಿಯಲೇ ನಡಿ. ಆಮೇಲೆ ಈಗ ಹೋಟ್ಲಗ್ ಬೇಕಾಗಿರೋ ತರಕಾರಿಗಳೆಲ್ಲ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತರಂಗ ಆಗೋಗಿದೆ. ಇದನ್ನೆಲ್ಲ ಎಲ್ಲಾರು ಹೋಲ್ಸೇಲ್ ಆಗಿ ಒಂದೇ ಕಡೆಯಿಂದ ತರಬೇಕು, ಆ ವ್ಯವಸ್ಥೆ ಒಂದ್ ಆಗ್ಬೇಕು ಬಾವಾ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೋತೀಯ? ನಮ್ ಕಾರ್ತಿಕ್ ಇಲ್ವೇ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು? ಹೇಳ್ಬಿಟ್ರೆ ತಲೆನೋವೇ ಇಲ್ಲ, ವಾರ ವಾರ ಬರ್ತಾ ಇರುತ್ತೆ, ನಿನ್ಗೆ ರೇಟು ಕಮ್ಮಿ ಬೀಳುತ್ತೆ. ಹ್ಞೂ, ಒಳ್ಳೆ ಪ್ಲಾನ್ ಹೇಳಿದ್ರಿ. ಯಾಕೋ ಬಾವಾ, ನಾನ್ ಬೇರೆ ಕಡೆಯಿಂದ ತರಿಸಿ ನನ್ಗೆ 500,000 ನಷ್ಟ ಆದ್ರೂ ಪರವಾಗಿಲ್ಲ, ಆದ್ರೆ ಅವನ್ ಕಡೆಯಿಂದ 1,00,000 ಲಾಭ ಆಗುತ್ತೆ ಅಂದ್ರು ನಾನ್ ತರ್ಸಲ್ಲ. ಏನ್ ಬಾವಾ, ನಾನೇನು ಅಷ್ಟೊಂದು ಬರ್ಗೆಟ್ಟೋಗಿದ್ದೀನ? ಬಾವಾ, ನೀವು ಸುಮ್ಮನೆ ಅನಾವಶ್ಯಕವಾಗಿ ನನ್ನ ಕಾರ್ತಿಕ್ ಮಧ್ಯ ಆ ಕೃಷ್ಣ ಏನೋ ಮಾಡ್ದಲ್ಲ, ಏನದು ಆ ಸಂಧಾನ, ಅದನ್ನೆಲ್ಲ ಮಾಡಕ್ ಬರಬೇಡಿ, ನನಗದೆಲ್ಲ ಇಷ್ಟ ಆಗಲ್ಲ.